ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಮ್ಮಿ ಬೈಟ್. ಇವತ್ತು ನಾನು ನಿಮಗೆ ತುಂಬ ಈಸಿಯಾಗಿ ಮಂಡಕ್ಕಿ ಉಪ್ಕರಿ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ಎರಡು ಸೇರು ಮಂಡಕ್ಕಿ ತಗೊಂಡಿದ್ದೀನಿ, 4 ಕ್ಯಾರೆಟ್, 1 ಕಪ್ ಕೊತ್ತಂಬರಿ ಸೊಪ್ಪು, 5 ಈರುಳ್ಳಿ, 3 ಟೊಮೊಟೊ, 1 ಲಿಂಬೆಹಣ್ಣು, 2 ಹಸಿಮೆಣಸು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಪಾತ್ರೆಗೆ ಮಂಡಕ್ಕಿ ಹಾಕ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, 1/2 ಟೇಬಲ್ ಸ್ಪೂನ್ ಉಪ್ಪು, 2 ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಉಪ್ಪು ಖಾರ ಮಂಡಕ್ಕಿಗೆ ಸರಿಯಾಗಿ ಹಿಡಿಬೇಕು. ಇವಾಗ ಇದಕ್ಕೆ ತುರಿದಿಟ್ಕೊಂಡಿರೋ ಕ್ಯಾರೆಟ್, ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮೊಟೊ, ಹಾಗೆ ಹಸಿಮೆಣಸನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ. ಇದಕ್ಕೆ ಲಿಂಬೆಹಣ್ಣಿನ ರಸ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀರೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನು ಮಾಡಿದ ಕೂಡಲೇ ತಿನ್ನಬೇಕು, ಇಲ್ಲಾಂದರೆ ಮಂಡಕ್ಕಿ ಮೆತ್ತಗಾಗತ್ತೆ. ಮಂಡಕ್ಕಿ ಉಪ್ಕರಿ ರೆಡಿಯಾಗಿದೆ. ನಾನು ಮಾಡಿರೋ ಮಂಡಕ್ಕಿ ಉಪ್ಕರಿ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಎಮ್ಮಿ ಬೈಟ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.